ನರಸಿಂಹರಾಜು ಅವರ ಎಂಟ್ರಿ ಹೇಗಿತ್ತು ಇಂಡಸ್ಟ್ರಿಗೆ? ಅದೇನು ಪ್ಲ್ಯಾಂಡ್ ಅಲ್ಲ ಅಂತ ಅನ್ಕೊಳ್ತೀನಪ್ಪ, ಯಾಕಂದ್ರೆ ಇದೆಷ್ಟೋ ವರ್ಷಗಳ ಹಿಂದಿನ ಮಾತು. ಹೌದು, ಪ್ಲ್ಯಾಂಡ್ ಅಲ್ಲದೇ ಇರಬಹುದು. ಆದರೆ ನಾಲ್ಕನೇ ವಯಸ್ಸಿಗೆ ಮಾತ್ರ ಬಣ್ಣ ಹಚ್ಚಿದ್ರು, ಅದು ಗೊತ್ತು ನನಗೆ. ಆ ಬಣ್ಣದ ಗೀಳು ಹೇಗೆ ಹತ್ಕೋತು ಅಂತಂದರೆ, ನಮ್ಮ ಚಿಕ್ಕ ತಾತ ಅಂದರೆ ನಮ್ಮ ತಾತನ ತಮ್ಮ ಲಕ್ಷ್ಮೀಪತಿ ರಾಜರಸ್ ಅಂತ ಅವರು ರಂಗಭೂಮಿಯಲ್ಲಿ ಭಾಳ ತೊಡಗಿಸ್ಕೊಂಡಿದ್ರು. ಆ ಕಾಲಕ್ಕೆ ಹೆಣ್ಣು ಪಾತ್ರಕ್ಕೆ ಅವರು ಭಾಳ ಹೆಸರುವಾಸಿ, ಅವ್ರಿಗೆ ಮಕ್ಕಳಿರಲಿಲ್ಲ. ಓಕೆ. ಸೊ ಈ ನರಸಿಂಹರಾಜ ಬಾರೋ ಬಾರೋ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಳ್ಳೋರು. ಸೊ ಬಹುಶಃ ನನಗನ್ಸೋದು ಅವ್ರನ್ನ ನೋಡ್ತಾ ನೋಡ್ತಾ ಆ ಬಣ್ಣದ ಗೀಳು ಇವ್ರಿಗೆ ಹತ್ತಿರಬಹುದು. ಅಂದರೆ ಸಿ ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರೊಫೆಷನ್ ಅಲ್ಲ. ಹತ್ತು ಜನನ ನೀವು ಬಣ್ಣ ಹಚ್ಕೊಂಡು ಎಂಟರ್ಟೈನ್ ಮಾಡ್ತಿದ್ದೀರಿ ಅಂದರೆ ಅದಕ್ಕಿಂತ ಸೌಭಾಗ್ಯ ಇನ್ನೇನು.